ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಮನೆಯಿಂದಾನೆ ಕೂತು ಕೆಲಸವನ್ನು ಮಾಡೋದು ಹೇಗೆ ಮತ್ತೆ ಅದರಿಂದ ಸಂಬಳವನ್ನ ಪಡೆಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಟೈಮ್ ಕಳೆದಾಗೆ ಜಾಬ್ ಮಾಡುವಂತಹ ವಿಧಾನಗಳು ಚೇಂಜ್ ಆಗ್ತಾ ಹೋಗ್ತಾ ಇದೆ ಫ್ರೆಂಡ್ಸ್. ಇವಾಗ ಆನ್ಲೈನ್ ಅಲ್ಲೇ ಕೂತು ಮನೆಯಲ್ಲೇ ಕೆಲಸ ಮಾಡುವ ಪದ್ಧತಿ ತುಂಬಾ ಜಾಸ್ತಿ ಆಗ್ತಾ ಇದೆ, ಅದನ್ನೇ ವರ್ಕ್ ಫ್ರಮ್ ಹೋಮ್ ಅಂತ ಅಂತಾರೆ. ಕೋವಿಡ್ ಬಂದಾಗಿಂದ ಕಂಪನಿಗಳು ಕೂಡ ಮನೆಯಿಂದಾನೆ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟೋ ವರ್ಕ್ಗಳು ಅಥವಾ ಸ್ಟಾರ್ಟ್ಅಪ್ ಕಂಪನಿಗಳು ಓಪನ್ ಆಗಿವೆ, ಅವ್ರಿಗೆ ಜಾಬ್ ಮಾಡೋಕ್ಕೆ ವರ್ಕರ್ಸ್ ಬೇಕು, ಬಟ್ ಅವರನ್ನ ಆಫೀಸ್ಗೆ ಕರೆಯಂಗಿಲ್ಲ. ಸೊ ಇವಾಗ ಏನು ಮಾಡಬೇಕು, ಹೈರಿಂಗು ಆನ್ಲೈನಲ್ಲೇ ಆಗ್ತಾ ಇದೆ. ಹೈರಿಂಗ್ ಅಂದರೆ ಜಾಬ್ ಸೆಲೆಕ್ಷನ್ ಪ್ರೋಸೆಸ್ ಆ್ಯಂಡ್ ಕೆಲಸ ಕೂಡ ಆನ್ಲೈನಲ್ಲೇ ಆಗ್ತಾ ಇದೆ. ಇವಾಗ ನೀವು ಯಾವುದು ಡಿಮ್ಯಾಂಡಿಂಗ್ ಸ್ಕಿಲ್ ಇದೆ ಅದನ್ನು ಆನ್ಲೈನಲ್ಲೇ ಕಲಿಬಹುದು. ಇವಾಗೆಲ್ಲ ಮಾಸ್ಟರ್ಸ್ ಡಿಗ್ರಿಗಳು ಆನ್ಲೈನಲ್ಲೇ ಆಗ್ತಾ ಇವೆ. ಸೊ ಕಂಪ್ಲೀಟ್ ಆನ್ಲೈನೇ ಆಗ್ತಿರುವಾಗ ಮನೆಯಲ್ಲೇ ಕೂತಿರ್ತೀರ, ದ ಬೆಸ್ಟ್ ಆಪರ್ಚುನಿಟಿ. ನಿಮಗೆ ಯಾವುದಾದ್ರು ಕೆಲಸ ಇಲ್ಲಾಂದರೆ ನೆಗೆಟಿವ್ ಆಗಿ ಓ ನಾನು ವೇಸ್ಟ್ ಅಂತ ಅನ್ಕೋಬೇಡಿ. ಆನ್ಲೈನಲ್ಲಿ ಕೂತು ಯೂಟ್ಯೂಬಿಂದ ಎಷ್ಟಾಗುತ್ತೋ ಅಷ್ಟು ಸ್ಕಿಲ್ಸನ್ನು ಕಲೀರಿ ಆ್ಯಂಡ್ ಇಂತಹ ಜಾಬ್ಸ್ಗಳಿಗೆ ಅಪ್ಲೈ ಮಾಡಿ, ಅವರ್ಲಿ ಬೇಸಸ್ ಮೇಲೆ ವರ್ಕ್ ಇರುತ್ತೆ. ಸೊ ಇವಾಗ ನಿಮಗೆ ಮನೆಯಲ್ಲಿ ಕೂತು ಬೋರ್ ಆಗಿದ್ದರೆ, ಇಲ್ಲಾಂದರೆ ಎಷ್ಟೋ ಜನಕ್ಕೆ ಜಾಬ್ ಇದೆ ಬಟ್ ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ಬೇಕಾಗಿದ್ದರೆ, ಇಲ್ಲ ಅಂದರೆ ನಿಮಗೆ ನನ್ನ ಪ್ಯಾಷನ್ ಇದೆ ಬಟ್ ಇದಕ್ಕೆ ದುಡ್ಡು ಸಿಗ್ತಿಲ್ಲ ಅಂದರೆ, ಇವೆಲ್ಲದಕ್ಕೂ ಒಂದು ಜಂಕ್ಷನ್ ಕ್ರಿಯೇಟ್ ಆಗಿದೆ ಫ್ರೆಂಡ್ಸ್, ಅದನ್ನೇ ಫ್ರೀಲ್ಯಾನ್ಸಿಂಗ್ ಅಂತ ಅಂತಾರೆ ಫ್ರೆಂಡ್ಸ್. ಸೊ ಈ ಫ್ರೀಲ್ಯಾನ್ಸಿಂಗ್ ವರ್ಕ್ನ ಸಿಂಪಲ್ಲಾಗಿ ಹೇಳ್ತೀನಿ ಕೇಳಿ ಫ್ರೆಂಡ್ಸ್. ಇವಾಗ ಒಂದು ದೊಡ್ಡ ಮನೆ ಇದೆ ಅಂತ ಅಂದ್ಕೊಳ್ಳಿ. ಆ ಮನೆಯಲ್ಲಿ ಡೈಲಿ ಮೇಂಟೆನೆನ್ಸ್ ಕೆಲಸಗಳಿಗೆ, ಕಸ ಗುಡಿಸೋದಾಗಲಿ ಅಥವಾ ಅಡುಗೆ ಮಾಡೋದಾಗಲಿ ಅಥವಾ ಡೈಲಿ ಡ್ರೆಸ್ ಒಗೆಯೋದಾಗಲಿ, ಏನೇ ಕೆಲಸಗಳು ಬಂದರೂ ಅವುಗಳಿಗೆ ಅಂತ ಹೇಳಿ ಕೆಲಸದವರು ಬೇಕಾಗತ್ತೆ. ಸೊ ಆ ಮನೆ ಓನರ್ ಏನು ಮಾಡ್ತಾನೆ, ಅವರನ್ನು ಮಂತ್ಲಿ ಸ್ಯಾಲ್ರಿ ಕೊಟ್ಟು ಇಟ್ಕೋತಾನೆ. ಬಟ್ ಕೆಲವೊಂದು ಕಂಡೀಷನಲ್ಲಿ ಸಡನ್ ಆಕ್ಸಿಡೆಂಟಲ್ ವರ್ಕ್ಸ್ ಬರುತ್ತೆ, ಅಂದರೆ ಗೀಸರ್ ಕೆಟ್ಟ ಹೋಗೋದು ಅಥವಾ ಮನೆಯಲ್ಲಿ ಏನಾದರೂ ಸೋಲಾರ್ ವರ್ಕ್ ಬರೋದು ಅಥವಾ ಸಡನ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ಏನಾದರೂ ವೈರ್ ಸುಟ್ಟು ಹೋಗೋದು, ಈ ಥರ ಬಂದಾಗ ತನ್ನ ಆಳುಗಳು ಅದಕ್ಕಾಗಿ ಯಾವುದೇ ಆಳುಗಳನ್ನ ಅವನು ಇಟ್ಕೊಳ್ಳಲ್ಲ. ಅದಕ್ಕೆ ಯಾರು ಸ್ಪೆಷಲಿಸ್ಟ್ ಇದಾರೋ ಅವ್ರನ್ನ ಕರ್ಕೊಂಡು ಬಂದು ಆ ಕೆಲಸವನ್ನು ಮಾಡಿಸಿ, ಒಂದು ಗಂಟೆ ಅಥವಾ ಆ ಟೈಮ್ ಎಷ್ಟಾಯಿತು ಅದಕ್ಕೆ ಆ ದುಡ್ಡನ್ನು ಕೊಟ್ಟು ಅವ್ರನ್ನ ಕಳಿಸ್ತಾನೆ. ಅದಕ್ಕಾಗಿ ಅವ್ರನ್ನ ಮಂತ್ಲಿ ಸ್ಯಾಲ್ರಿ ಕೊಟ್ಟು ಇಟ್ಕೋಬೇಕಂತ ಇಲ್ಲ. ಸೊ ಇಂತಹ ಚಿಕ್ಕ ಚಿಕ್ಕ ವರ್ಕ್ಗಳಿಗೆ ಅವರ್ಲಿ ಬೇಸಸ್ ಮೇಲೆ ದುಡ್ಡನ್ನು ಕೊಟ್ಟು ಕೆಲಸ ಮಾಡಿಸ್ಕೊಳ್ಳೋದನ್ನೇ ಫ್ರೀಲ್ಯಾನ್ಸಿಂಗ್ ಅಂತಾರೆ. ಇದರಿಂದ ಅವ್ರಿಗೂ ಲಾಭ ಏನು, ಫ್ರೀ ಟೈಮ್ ಸಿಗುತ್ತೆ, ರಿಮೈನಿಂಗ್ ಟೈಮಲ್ಲಿ ಅವ್ರು ಬೇರೆ ಕೆಲಸ ಮಾಡ್ಕೋತಾರೆ. ನಿಮ್ಗೇನಂದರೆ ಮಂತ್ಲಿ ಸ್ಯಾಲ್ರಿ ಕೊಟ್ಟು ಇಟ್ಕೊಳ್ಳೋಂಥ ದುಡ್ಡಿನ ಅವಶ್ಯಕತೆ ಬರಲ್ಲ, ಇದೇ ಅಡ್ವಾಂಟೇಜ್. ಸೊ ಈ ಬಿಸ್ನೆಸ್ ಮಾಡೆಲ್ನ ಇವಾಗಿನ ಫ್ರೀಲ್ಯಾನ್ಸಿಂಗ್ ವರ್ಕ್ಸಲ್ಲಿ ಯೂಸ್ ಮಾಡ್ತಾರೆ. ಸೊ ಮನೆಯಲ್ಲೇ ಕೂತು ಅವರ್ ಬೇಸಸ್ ಮೇಲೆ ನೀವು ದುಡ್ಡನ್ನು ಗಳಿಸ್ಬೋದು. ಇವಾಗ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ, ಲಿಂಕ್ನ ಕ್ಲಿಕ್ ಮಾಡಿದ್ರೆ ಆ ವೆಬ್ಸೈಟ್ಗೆ ಹೋಗುತ್ತೆ, ಅಲ್ಲಿ ನೀವು ರಿಜಿಸ್ಟ್ರೇಷನ್ ಪ್ರೋಸೆಸನ್ನು ಕಂಪ್ಲೀಟ್ ಮಾಡ್ಕೋಬಹುದು. ಇದನ್ನೆಲ್ಲ ಕೇಳಿ ಭಯ ಪಡಬೇಡಿ, ಓ ಇದು ತುಂಬ ಓದಿರೋರಿಗೆ ನಮಗಲ್ಲ ಅಂತ, ಇದು ಎಲ್ಲರಿಗೂ ಫ್ರೆಂಡ್ಸ್. ಸೊ ನನಗೆ ಏನು ಬರಲ್ಲ, ಏನು ಅಂದರೆ ಏನು ಬರಲ್ಲ ಅಂದ್ರೂ ನೋ ಪ್ರಾಬ್ಲಮ್ ಫ್ರೆಂಡ್ಸ್. ಇವಾಗ ರಿಜಿಸ್ಟ್ರೇಷನ್ ಮಾಡಿಸಿ, ಅಲ್ಲಿ ಏನೇನು ಸ್ಕಿಲ್ಸ್ ಇದೆ ನೋಡಿ, ಆ ಸ್ಕಿಲ್ಸನ್ನು ಯೂಟ್ಯೂಬಲ್ಲಿ ಹುಡುಕಿ ಕಲ್ಕೊಳ್ಳಿ. ಅಟ್ಲೀಸ್ಟ್ ನಿಮ್ಮ ಹತ್ರ ನೆಟ್ ಫ್ರೀ ಇದೆ ತಾನೆ, ಸ್ಕಿಲ್ಸ್ ಬೇಕಾಗಿರೋ ಸ್ಕಿಲ್ಸನ್ನು ಕಲಿತು ಒಂದು ವೀಕ್ ಆಗುತ್ತೆ. ಚಿಕ್ಕ ಚಿಕ್ಕ ಸ್ಕಿಲ್ಸ್ ಇರುತ್ತೆ, ಎಕ್ಸೆಲ್ ಶೀಟ್ನ ಹೇಗೆ ಯೂಸ್ ಮಾಡೋದು, MS ವರ್ಲ್ಡಲ್ಲಿ ಹೇಗೆ ನೀವು ಕನ್ವರ್ಷನ್ಸನ್ನು ಮಾಡೋದು, ಕೆಲವೊಂದು ಚಿಕ್ಕ ಚಿಕ್ಕದಿರುತ್ತೆ. ಒಂದು ವೀಕಲ್ಲಿ ಕಲ್ತ್ಕೊಂಡು ನೀವು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಕೆಲಸಗಳು ಬಂತ, ಜಾಸ್ತಿ ನೀಡಿದಂತ ಸಹ ಮತ್ತೆ ಜಾಸ್ತಿ ಕಲಿಯಿರಿ. ಸೊ ಇಲ್ಲಿ ಬೇಕಾಗಿರೋದು ನೀವು ಖಾಲಿ ಟೈಮ್ ಅಲ್ಲ, ನಿಮ್ಮ ಹತ್ರ ಸ್ಕಿಲ್ ಬೇಕು, ಸ್ಕಿಲ್ ಇದ್ದರೆ ಈ ಕೆಲಸ ಆರಾಮಾಗಿ ಆಗುತ್ತೆ. ಸೊ ಏನು ಗೊತ್ತಿಲ್ಲ ಅಂದ್ರೂ ಯೂಟ್ಯೂಬಲ್ಲೇ ಕಲಿತು ಆನ್ಲೈನಲ್ಲೇ ಅಪ್ಲೈ ಮಾಡಿ ಜಾಬ್ ಮಾಡ್ಬೋದು. ಇವಾಗ ಆ ಫೆಸಿಲಿಟಿ ಇದೆ, ನಿಮ್ಮಲ್ಲಿ ಇಂಟ್ರೆಸ್ಟ್ ಇರಬೇಕು ಫ್ರೆಂಡ್ಸ್. ಜಸ್ಟ್ ಡಿಗ್ರಿ ಮುಗಿಸಿದೀವಿ, ನಮಗೆ ಏನು ಗೊತ್ತಿಲ್ಲ ಅಂತ ಡಿಮೋಟಿವೇಟ್ ಆಗಬೇಡಿ ಫ್ರೆಂಡ್ಸ್, ಇದು ಎಲ್ಲರಿಗೂ ಇದೆ. ಸೊ ಇವಾಗ ಎಲ್ಲ ಕಂಪನಿಗಳಿಗೂ ಎಲ್ಲ ಥರದ ವರ್ಕರ್ಸು ಬೇಕು, ಅದು ಆನ್ಲೈನ್. ಸೊ ನಿಮಗೆ ಎಕ್ಸೆಲ್ ಶೀಟ್ ಯೂಸ್ ಮಾಡೋಕ್ಕೆ ಬರುತ್ತಾ, ಬಂದರೆ ಓಕೆ, ಬಂದಿಲ್ಲ ಅಂದ್ರೂ ಯೂಟ್ಯೂಬಲ್ಲೇ ಕೂತು ಕಲಿಬಹುದು ಫ್ರೆಂಡ್ಸ್. ಕಲಿಯೋದಕ್ಕೆ ಇವಾಗ ಯೂಟ್ಯೂಬಲ್ಲಿ ತುಂಬ ಸ್ಕಿಲ್ಸ್ ಅವೈಲೇಬಲ್ ಇದೆ. ಸೊ ಚಿಕ್ಕ ಚಿಕ್ಕ ಸ್ಕಿಲ್ಸನ್ನು ಕಲಿತು MS ವರ್ಲ್ಡ್ ಬಂದರೆ ಸಾಕು, ಅದಕ್ಕೆ ಎಷ್ಟೋ ಕಂಪನಿಗಳು ಆ ಕೆಲಸಗಳನ್ನು ಮಾಡಿಸ್ಕೊಳ್ಳೋಕ್ಕೆ ವೇಟ್ ಮಾಡ್ತಾ ಇದೆ. ಸೊ ಯಾವುದೇ ಚಿಕ್ಕ ಸ್ಕಿಲ್ ಅಂತ ಇಲ್ಲ, ಟೈಪಿಂಗ್ ಬರುತ್ತಾ, ಟೈಪಿಂಗ್ ಕೆಲಸಗಳು ತುಂಬ ಇದೆ. ಎಷ್ಟೋ PDFಗಳಿರುತ್ತೆ ಅವ್ರದ್ದು, ಆ PDFನ ಬೇರೆ ಲ್ಯಾಂಗ್ವೇಜಲ್ಲಿ ಅಥವಾ ಇವಾಗ ಇಂಗ್ಲೀಷಲ್ಲಿದೆ ಅದನ್ನು ಕನ್ನಡದಲ್ಲಿ ಬರೆಯೋಕ್ಕೆ ಒಬ್ಬರು ಬೇಕಾಗಿರ್ತಾರೆ, ಅಥವಾ ಕನ್ನಡದಲ್ಲಿನ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಬೇಕಾಗಿರ್ತಾರೆ. ಸೊ ಕೆಲಸಗಳು ತುಂಬ ಇದೆ, ನಿಮಗೆ ಇಂಟ್ರೆಸ್ಟ್ ಇರಬೇಕು ಆ್ಯಂಡ್ ಅದನ್ನು ಕಲಿಯುವಂಥ ಶ್ರದ್ಧೆ ನಿಮ್ಮಲ್ಲಿ ಇರಬೇಕು, ನಿಮಗೆ ಕೆಲಸಗಳು ಸಿಗುತ್ತೆ. ಸಿಂಪಲ್ಲಾಗಿ ರಿಜಿಸ್ಟ್ರೇಷನ್ ಪ್ರೋಸೆಸನ್ನು ಹೇಳ್ತೀನಿ. ನಿಮಗೆ ವಿಡಿಯೋ ಲೈಕ್ ಆದರೆ ಜಾಬ್ ಯಾವ ಥರ ತೊಗೋಬೇಕು, ಪೋರ್ಟ್ಫೋಲಿಯೋನ ಯಾವ ಥರ ಕ್ರಿಯೇಟ್ ಮಾಡಬೇಕು ಆ್ಯಂಡ್ ಯಾವ ಥರ ನಾವು ಅಪ್ಲೈ ಮಾಡಬೇಕು ಅಂತ ಇದನ್ನೆಲ್ಲ ಮುಂದೆ ವೀಡಿಯೋಸಲ್ಲಿ ಹೇಳ್ತಾ ಹೋಗ್ತೀನಿ, ನಿಮಗೆ ಅದು ಇಂಟ್ರೆಸ್ಟ್ ಇದ್ದರೆ ಮಾತ್ರ. ಸೊ ನಿಮಗೆ ಡೀಟೇಲ್ಡ್ ವೀಡಿಯೋಗಳು ಮುಂದೆ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ
ಇವಾಗ ರಿಜಿಸ್ಟ್ರೇಷನ್ ಪ್ರೊಸೆಸ್ ಅನ್ನ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಈ ವೆಬ್ಸೈಟ್ ಗೆ ಬರ್ತೀರಾ. ಇಲ್ಲಿ ಬಂದ ಮೇಲೆ ನೀವೇ ನೋಡಬಹುದು ಫ್ರೆಂಡ್ಸ್ ಈ ವೆಬ್ಸೈಟ್ ಯಾವ ತರ ಕಾಣುತ್ತೆ ಅಂತ. ಇಲ್ಲಿ ನಿಮಗೆ ಪ್ರತಿಯೊಂದರ ಬಗ್ಗೆ ಡೀಟೇಲ್ಸ್ ಇರುತ್ತೆ. ಸೊ ಇವಾಗ ನೀವು ಸ್ಕ್ರೋಲ್ ಮಾಡ್ತಾ ಹೋದ್ರೆ ಪ್ರತಿಯೊಂದು ನಿಮಗೆ ಬೇಕಾಗಿರುವಂತಹ ಫೀಲ್ಡ್ ನ ವರ್ಕ್ ಗಳು ಇಲ್ಲಿದೆ. ಇವಾಗ ನೀವು ಡೇಟಾ ಎಂಟ್ರಿ ಮಾಡೋದಾದ್ರೆ ಆ ಕೆಲಸಗಳಿವೆ, ಮಾರ್ಕೆಟಿಂಗ್ ಮಾಡೋದಾದ್ರೆ ಆ ಕೆಲಸಗಳು ಇದೆ, ಅಥವಾ ಮೀಡಿಯಾ ಪ್ರೊಡಕ್ಟ್ ಸೋರ್ಸಿಂಗ್, ಇಲ್ಲ ಅಂದ್ರೆ ನಿಮ್ಮ ಹತ್ರ ಗಾಡಿ ಇದೆ ಅದನ್ನ ನೀವು ಬಾಡಿಗೆ ಕೊಡ್ಬೋದು ಅಂದ್ರೆ ಅದನ್ನ ಶಿಪ್ಪಿಂಗ್ಸ್ ಅಲ್ಲೂ ಯೂಸ್ ಮಾಡಬಹುದು. ಅದಲ್ಲದೆ ಎಜುಕೇಷನ್ ಸೆಕ್ಟರ್ಸ್ ಅಲ್ಲೂ ನೀವು ಆನ್ಲೈನ್ ಕ್ಲಾಸ್ ತಗೋಬೋದು ಅಂದ್ರೆ ಅದನ್ನು ಮಾಡಬಹುದು. ಆಮೇಲೆ ಬಿಸ್ನೆಸ್, ಅಕೌಂಟಿಂಗ್, ಟೆಲಿಕಾಮ್, ಎಲ್ಲ ತರದ ಜಾಬ್ ಗಳು ಇವೆ ಫ್ರೆಂಡ್ಸ್. ನಿಮಗೆ ಇಂಟ್ರೆಸ್ಟ್ ಬೇಕು. ಸೊ ಇವಾಗ ಸೈನ್ಅಪ್ ಮಾಡಬೇಕಂದ್ರೆ ಫಸ್ಟ್ ಅಲ್ಲಿ ಹೋಗಿ ಸೈನ್ಅಪ್ ಮೇಲೆ ಕ್ಲಿಕ್ ಮಾಡಿ, ಅದಾದ್ಮೇಲೆ ನಿಮಗೆ ಇಮೇಲ್ ಅಡ್ರೆಸ್ ಮತ್ತೆ ಪಾಸ್ವರ್ಡ್ ಕೇಳುತ್ತೆ. ಇವಾಗ ಯೂಸರ್ ಐ ಡಿ ಇದನ್ನು ನೀವು ಕ್ರಿಯೇಟ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಸಜೆಸ್ಟ್ ಮಾಡಿರೋ ಯೂಸರ್ ಐ ಡಿಲಿ ಸೆಲೆಕ್ಟ್ ಕೂಡ ಮಾಡ್ಕೋಬಹುದು. ಇವಾಗ ನೀವು ವರ್ಕ್ ಮಾಡೋರಾದ್ರೆ ಐ ವಾಂಟ್ ಟು ವರ್ಕ್ ಅಂತ ಹಾಕಬೇಕು, ಇಲ್ಲಾಂದ್ರೆ ನೀವು ಕೆಲಸವನ್ನು ಇನ್ನೊಬ್ಬರಿಗೆ ಕೊಡೋದಾದ್ರೆ ನೀವು ಐ ವಾಂಟ್ ಟು ಹೈರ್ ಅಂತ ಹಾಕಬೇಕಾಗತ್ತೆ. ಸೊ ನಾವು ಐ ವಾಂಟ್ ಟು ವರ್ಕ್ ಅಂತ ಕ್ಲಿಕ್ ಮಾಡ್ತೀವಿ. ಇಲ್ಲಿ ನಿಮಗೆ ಬೇಕಾಗಿರುವ ಎಲ್ಲ ಜಾಬ್ಗಳ ಸ್ಕಿಲ್ ಸೆಟ್ಗಳು ಇದೆ. ಸೊ ಈ ಸ್ಕಿಲ್ ಸೆಟ್ಟಲ್ಲಿ ನೀವಾಗ ಡೇಟಾ ಎಂಟ್ರಿ ಬೇಕು ಅಂದರೆ ಅದನ್ನು ಕ್ಲಿಕ್ ಮಾಡಿ. ಅಲ್ಲಿ ನೋಡಿ ಇವಾಗ ಎಷ್ಟು ಜಾಬ್ಸ್ಗಳಿವೆ ಫ್ರೆಂಡ್ಸ್. ಇಲ್ಲಿ ನಿಮಗೆ ಬೇಕಾದ ಜಾಬ್ಸನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕೊಡಬೇಕು. ನೆಕ್ಸ್ಟ್ ಅಂತ ಕೊಟ್ಟಾಗ ಇವಾಗ ಪ್ರೊಸೆಸ್ಸಲ್ಲಿ ಕಂಟಿನ್ಯೂ ಆಗುತ್ತೆ. ಸೊ ಇವಾಗ ನೆಕ್ಸ್ಟ್ ಆದಮೇಲೆ ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು, ಅಥವಾ ನಿಮ್ಮ ಹತ್ರ ಇದರ ಅಕೌಂಟ್ಗಳಿದ್ರೆ ಆ್ಯಡ್ ಕೂಡ ಮಾಡ್ಬೋದು. ಸೊ ಇಲ್ಲಿಂದ ನೀವು ನೆಕ್ಸ್ಟ್ ಬಂದರೆ ನಿಮ್ಮ ಪ್ರೊಫೈಲ್ ಫೋಟೋ, ನೇಮ್ ಅನ್ನು ಕೇಳುತ್ತೆ. ಸೊ ಇದನ್ನು ಆದಮೇಲೆ ನೆಕ್ಸ್ಟ್ ನಿಮಗೆ ಏನು ಕೆಲಸ ಮಾಡ್ತೀರಾ ಮತ್ತು ನಿಮ್ಮ ಬಗ್ಗೆ ಸ್ವಲ್ಪ ಡಿಸ್ಕ್ರಿಪ್ಷನನ್ನು ಇದರಲ್ಲಿ ಕೊಡಬೇಕು. ಇದು ಆದಮೇಲೆ ನೆಕ್ಸ್ಟ್ ಬರೋದೇ ನಿಮ್ಮ ಯಾವ ಲ್ಯಾಂಗ್ವೇಜಲ್ಲಿ ನೀವು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದೀರಾ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್. ಇದೆಲ್ಲ ಆದಮೇಲೆ ನಿಮಗೆ ಯಾವ ಏರಿಯಾದಲ್ಲಿ ನೀವು ಲೊಕೇಟ್ ಆಗಿದ್ದೀರಾ. ಇವಾಗ ನೀವೇನಂತ ಕನ್ಫರ್ಮ್ ಮಾಡೋಕ್ಕೆ ನಿಮಗೆ ಜಿಮೇಲ್ಗೆ ಒಂದು ಲಿಂಕ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ ಫ್ರೆಂಡ್ಸ್. ಫಸ್ಟ್ ಫ್ರೆಂಡ್ಸ್, ನಿಮ್ಮಲ್ಲಿ ಕ್ಯೂರಿಯಾಸಿಟಿ ಜಾಸ್ತಿ ಇರಬೇಕು, ನಿಮ್ಮಲ್ಲಿ ಇಂಟ್ರೆಸ್ಟ್ ಎಷ್ಟು ಜಾಸ್ತಿ ಇದೆಯೋ ಆವಾಗ ಈ ಕೆಲಸ ಎಲ್ಲ ವರ್ಕೌಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ, ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.